ಇದು ಮಣ್ಣಲ್ಲಿ ಮಾಡಿರೋಂತ ಇಟ್ಗೆ, ಇದನ್ನು ಹಸಿ ಇದೆ, ಡ್ರೈ ಆಗಿಲ್ಲ. ಇವಾಗ ಫಸ್ಟ್ ಅಡ್ವಾಂಟೇಜ್ ಬಗ್ಗೆ ಮಾತಾಡೋಣ. ಸೊ ಏನು ಈ ತಗೊಳ್ಳೋದ್ರಿಂದ ಯಾಕೆ ಇದಕ್ಕೆ ಸ್ವಿಚ್ ಹೋಗ್ಬೇಕು ಅಂತ, ಸ್ವಿಚ್ ಓವರ್ ಆಗ್ಬೇಕು ಅಂದ್ರೆ ಏನ್ ಸಜೆಸ್ಟ್ ಮಾಡ್ತೀರಿ? ಏನಕ್ಕೋಸ್ಕರ ಜನ ಈ ಮಾಮೂಲಿ ಇಟ್ಗೆಯಿಂದ ಇದಕ್ಕೆ ಬಂದ್ರೆ ಏನಕ್ಕೆ ಒಳ್ಳೇದು? ಸರ್, ಅವ್ರ ಉಳಿತಾಯ ಆಗುತ್ತೆ ಅಂತ ನಾವು ಹೇಳ್ತಾ ಇಲ್ಲ. ಇದರಲ್ಲಿ ಕೆಲವೊಂದೊಂದು ಆಪ್ಷನ್ಸ್ ಇದೆ. ಹೇಗೆ ಅಂತಂದ್ರೆ, ಕಟ್ಟಬೇಕಾದಾಗ ಅದರಲ್ಲಿ ಫಾಸ್ಟ್ ಆಗುತ್ತೆ ವರ್ಕ್. ಒಂದು ಅಂದ್ರೆ ಕೆಲಸ ಕಲ್ತಿರೋರು ಫಾಸ್ಟ್ ಆಗುತ್ತೆ, ಕೆಲಸ ಕಲಿದೆ ಇದ್ದವನ್ಗೆ ಲೇಟ್ ಆಗುತ್ತೆ. ಅವ್ರಿಗೆ ಟ್ರೈನ್ ಅಪ್ ಮಾಡಿ ಅವ್ರನ್ನ ತೋರಿಸ್ಕೊಟ್ಟಾಗ ನಿಧಾನ ಆಗ್ಬಿಡುತ್ತೆ. ಅದೇ ಕಲ್ತಿರೋ ಅಂತವ್ರು ಇರ್ತಾರಲ್ಲ, ಬೇಗ ಬೇಗನೆ ಜೋಡಣೆ ಮಾಡ್ಬಿಡ್ತಾರೆ. ಅದು ಬೇಗ ನಿಮ್ಗೆ 1.5 ತಿಂಗಳು ನಿಮ್ಗೆ ಒಳಗಡೆನೆ ನಿಮ್ಗೆ ಫಿನಿಶ್ ಆಗೋಗ್ಬಿಡುತ್ತೆ. ಆ ತರ ಮಾಡ್ಕೊಡ್ತಾರೆ. ಈ ಕಟ್ಟದೆ ಗೊತ್ತಿಲ್ಲದೆ ಇದ್ದಂಥವ್ರು 6 ತಿಂಗಳು ಮಾಡ್ಬೋದು, ವರ್ಷನೂ ಮಾಡ್ಬೋದು, ನಾವು ಅದಕ್ಕೆ ಹೊಣೆ ಆಗಕ್ಕಾಗಲ್ಲ. ಎರಡನೇದು ಇದ್ರ ಅಡ್ವಾಂಟೇಜ್ ಕೇಳಿದ್ರಲ್ಲ, ನಿಮ್ಗೆ 2 ಸೈಡು ಪ್ಲಾಸ್ಟಿಂಗು ಮತ್ತೆ ಲೇಯರ್ ಸಿಮೆಂಟು ಅದೊಂದು ಉಳಿಯುತ್ತೆ ಮೈನ್. ಎರಡು ಅದಕ್ಕಿಂತ ಮಿಗಿಲಾಗಿ ನಿಮ್ಗೆ ದುಡ್ಡು ಕೊಟ್ಟರು ಸಿಗೋದಿಲ್ಲ, ಟೆಂಪರೇಚರ್ ಕೂಲ್ ಅಂತ ಇರುತ್ತಲ್ಲ ಅದೊಂದು ಮಾತ್ರ ಸಿಗಲ್ಲ. ಅದು ಇದರಲ್ಲಿ ನಿಮಗೆ ತಂಪಾಗಿರುತ್ತೆ. ಮ್ಯಾಕ್ಸಿಮಮ್ ಒಂದು 5-6 ಡಿಗ್ರಿ ಅಂತೂ ನಾವು ಹೇಳಬಲ್ಲೆ ಡಿಫ್ರೆನ್ಸ್. ಹೊರಗಡೆ ಟೆಂಪರೇಚರ್ ಹೊರಗಡೆ 30 ಇತ್ತು ಅಂದ್ರೆ ಮಿನಿಮಮ್ ಅಂದ್ರೆ 25 ನಮಗೆ ಹೊರಗಡೆ ಟೆಂಪರೇಚರ್ ಡಿಫ್ರೆನ್ಸ್ ಸಿಗುತ್ತೆ. ಬೇಸಿಗೆಯಲ್ಲಿ ವಿತೌಟ್ ಎ ಸಿ ಆರಾಮಾಗಿ ಒಂದು 5 ಡಿಗ್ರಿ ಕಡಿಮೆ. ಸೊ ಅದೊಂದು ಅಡ್ವಾಂಟೇಜ್. ಇನ್ನೊಂದ್ ಏನಪ್ಪಾ ಅಂದ್ರೆ, ಆಮೇಲೆ ಇದರಲ್ಲಿ ನಮ್ದು ಸೈಜ್ ಬಂದು 6 6 12 ಇದೆಯಲ್ಲ, ಅದು 14-15 ಕೆಜಿ ತೂಕ ಬರುತ್ತೆ. ಸಾಕಾಣಿಕೆ ವೆಚ್ಚಕ್ಕೆ ಹೇಳ್ತಾ ಇದ್ದೀನಿ, ಟ್ರಾನ್ಸ್ಪೋರ್ಟೇಷನ್ಗೆ. ಅದು ಟನ್ನೇಜ್ ಆದಂಗೆಲ್ಲ ಅವ್ರಿಗೆ ಬಾಡಿಗೆ ಲಾರಿಯವ್ರಿಗೆ ಬರುತ್ತೆ, ಅದನ್ನ ಸಪ್ರೇಟ್ ಆಗಿ ಮಾಡ್ಬೇಕಾಗತ್ತೆ. 6 6 12 ಬಂದು 14-15 ಕೆಜಿ, 8 6 12 ಬಂದು 19-20 ಕೆಜಿ ಬರುತ್ತೆ. ಆದ್ರೂ ತೂಕದ ಲೆಕ್ಕದಲ್ಲಿ ಅದು ಎಲ್ಲಿಂದ ಎಷ್ಟಕ್ಕೆ, ಇವಾಗ ತುಮಕೂರು ಏನ್ ಟ್ರಾನ್ಸ್ಪೋರ್ಟೇಷನ್ ಇದೆ, ಟ್ರಾನ್ಸ್ಪೋರ್ಟ್ ಲಾರಿ ಅವ್ನು ಕೇಳಿದ್ರೆ ಹೇಳ್ತಾನೆ, ಅದ್ರ ಬಾಡಿಗೆ ಕೊಟ್ಟು ಬರ್ಸ್ಕೊಂಬೋದು ಅವ್ರು ಬರ್ಸಿದ್ರೆ. ಸೊ ನಿಮ್ಮ ಹತ್ರ ಪ್ರೈಸ್ ಫಿಕ್ಸ್ ಇದೆ, ಅಲ್ಲೇನು ಡಿಸ್ಪ್ಲೇ ಮಾಡಿದ್ರೆ ಏನಾಯ್ತು? ಅದೇ ಸರ್, ನಂದು ಅದು ಮಾಡಿ 4 ವರ್ಷ ಆಗಿದೆ, ಇವತ್ತಿಗೂ ಅದೇ ರೇಟ್ ಅಲ್ಲೇ ಕೊಡ್ತಾ ಇದೀವಿ. ಈಗ ಸಿಮೆಂಟ್ ರೇಟ್ ಹತ್ತಿದೆ, ಸಿಮೆಂಟ್ ರೇಟ್ ಇಳಿದಿದೆ, ಆದ್ರೂ ನಾವು ಏರುಪೇರು ಮಾಡಿಲ್ಲ, ಒಂದೇ ರೇಟೇ ಕೊಡ್ತಾ ಇದೀವಿ. ಮುಂದೇನು ಸಿಮೆಂಟ್ ರೇಟ್ ಏನು, ನಮ್ಗೆ ಯಾವಾಗ ರಾ ಮೆಟೀರಿಯಲ್ ರೇಟ್ ಜಾಸ್ತಿ ಆಗುತ್ತೋ ಅವತ್ ನಾವೇನಾದ್ರೂ 1 ರೂಪಾಯಿ 2 ರೂಪಾಯಿ ಜಾಸ್ತಿ ಕೇಳ್ಬೋದೇ ಅಂತ, ಬೇರೆ ಇನ್ನೇನು ಅದರಲ್ಲಿಲ್ಲ. ಈಗ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಮಾತ್ರ ದೂರ ಹೋದಂಗೆಲ್ಲ ಬಾಡಿಗೆ ಜಾಸ್ತಿ ಆಗುತ್ತೆ, ಹತ್ರ ಇದ್ದಂಗೆಲ್ಲ ಕಡಿಮೆ ಆಗುತ್ತೆ. ಅದು ಕಸ್ಟಮರ್ಗೆ ಡೈರೆಕ್ಟ್ ಆಗಿ ಬೀಳುತ್ತೆ. ಇಲ್ಲ ನಾವೇ ಮಾಡ್ಕೊತೀವಿ, ನಮ್ಗೆ ನಾವೇ ಲಾರಿಯಲ್ಲಿ ತುಂಬ್ಕೊಂಡೋಗ್ತೀವಿ ಅಂತಂದ್ರೆ ಅವರೇ ಬಂದು ಲಾರಿ ತಗೊಂಡ್ಬರ್ಲಿ, ನಾವಿಲ್ಲಿ ಲೋಡ್ ಮಾಡ್ಕೊಡ್ತೀವಿ, ಅವ್ರು ತಗೊಂಡು ಹೋಗ್ಬೋದು ಅಷ್ಟೇ ಸರ್, ಇನ್ನು ಬೇರೆ ಇಲ್ಲ. ಸರ್ ಅದೇ ಕೇಳ್ತಾರೆ, ಸರ್ ತಳ್ಳಿದ್ರೆ ಬಿದ್ದೋಗೋದಿಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಏನು ಅಂತಂದ್ರೆ ಅರ್ಥ, ಕೆಳಗಡೆ ಬಾಟಮ್ ಲೈನ್ಗೆ ಸಿಮೆಂಟ್ ಹಾಕಿ ಒಂದ್ರ ಮೇಲೆ ಜೋಡಣೆ ಮಾಡ್ಕೊಂಡು ಹೋದಾಗ 7 ಅಡಿ ಮಟ್ಟಕ್ಕೆ ಹೋಗ್ತೀರ. 7 ಅಡಿ ಮಟ್ಟ ನಿಂತ್ಕೊಂಡಾದ್ಮೇಲೆ ನೀವು ಸಿಮೆಂಟು, ಜೆಲ್ಲಿ, ಎಂ ಸ್ಯಾಂಡು, ಸ್ಟೀಲ್ ಹಾಕ್ತೀರ. ಆ ಲೋಡ್ ವೆಯ್ಟ್ ಕೂತ್ಕೊಂಡಿದ್ದಾದ್ಮೇಲೆ ನೀವು ತಳ್ಳಿದ್ರೂ ಬೀಳಲ್ಲ, ಲಾಕ್ ಆಗಿ ಹೋಗಿರುತ್ತೆ. ನೀವು ತಳ್ಳಿದ್ರೂ ಬಿಡಲ್ಲ, ಸೂತಿ ತಗೊಂಡು ಹೊಡೆದ್ರೂ ಹೋಗಲ್ಲ ಸರ್ ಅದು ಅಷ್ಟೇ ಇದು. ಆಮೇಲೆ ಅವ್ರಿಗೆ ತಿಳಿಸಿದಾಗ ಅದು ಅರ್ಥ ಆಗುತ್ತೆ. ಎಷ್ಟೋ ಜನಕ್ಕೆ ಅದ್ರ ಮಾಹಿತಿ ಗೊತ್ತಿರಲ್ಲ, ಕೇಳ್ತಾರೆ. ನಾವು ಅದಕ್ಕೇನು ತತ್ವಿರುದ್ಧವಾಗಿ ಏನು ಹೇಳೋದಿಲ್ಲ, ಹೌದು ಸ್ವಾಮಿ ನಿಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನೋಡಿ ಈ ಥರ ಮಾಡಿ. ಇವಾಗ ನಿಮ್ಗೆ ತಲೆ ಮೇಲೆ ಏನೂ ಇಲ್ಲದೆ ಇದ್ದಾಗ ನಾವು ಕತ್ತಾಡಿಸ್ತಾ ಇರ್ತೀವಿ, ತಲೆ ಮೇಲೆ ಭಾರ ಇಟ್ಟಾಗ ನಾವು ಕತ್ತಾಡ್ಸೋಕ್ಕಾಗತ್ತಾ ಅಂತಂತ ಕೇಳಿದಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅದ್ರ ಬಗ್ಗೆ. ಅದು ಆಬ್ವಿಯಸ್ಲಿ ಅನ್ಸುತ್ತೆ, ಜಸ್ಟ್ ಜೋಡಿಸ್ಕೊಂಡು ಹೋಗ್ತಾರಲ್ಲ, ಇದು ನಾವು ಅಷ್ಟೆಲ್ಲ ಕಷ್ಟಪಟ್ಟು ಪ್ಲಾಸ್ಟಿಂಗ್ ಮಾಡಿ ಕ್ಯೂರಿಂಗ್ ಮಾಡಿ ಗೋಡೆನ ಕಟ್ಟಿರ್ತೀವಿ ಬರುತ್ತೆ ಸರ್ ಕಟ್ಟಿರ್ತೀವಿ, ಇವ್ರು ನೋಡಿದ್ರೆ ಜಸ್ಟ್ ಹಿಂಗೆ ಜೋಡಿಸ್ಬಿಟ್ಟು ಇದು ಗೋಡೆ ಅಂತಾರಲ್ಲ, ಇದು ಮನೆ ಅಂತ ನಮಗೆ ಯಾವ ನಂಬಿಕೆ ಮೇಲೆ ಕೇಳ್ತಾರೆ ಸರ್ ಅದನ್ನ ಅಂತ ಅದಕ್ಕೆಲ್ಲ ಕೇಳಿದ್ದಕ್ಕೆ ಪ್ರತಿಯೊಂದು ಅವ್ರು ಏನೇ ಕೇಳೋ ಮಾಹಿತಿಗೂ ಖಂಡಿತವಾಗ್ಲೂ ಫೋನಲ್ಲಿ ಕೇಳಿದ್ರೆ ನಾವೇನು ಹೇಳಿದ್ರು ಅವ್ರಿಗೆ ಅರ್ಥ ಆಗೋದಿಲ್ಲ. ಅವರು ನಮ್ಮ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಲಿ, ಇಲ್ಲಿ ಬಂದು ನೋಡಿದಾಗ ಕಣ್ಣಲ್ಲಿ ನೋಡಲಿ, ನೋಡಿದಾಗ ಅದ್ರ ಬಗ್ಗೆ ಎಲ್ಲ ಏನೇನಿದೆಯೋ ಅದೆಲ್ಲ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಆಮೇಲೆ ಇನ್ನೊಂದು, ಈಗ ಮನೇನ ವಿತೌಟ್ ಪಿಲ್ಲರ್ ಈ ಇಟಿಗೆಯಲ್ಲಿ ಎಷ್ಟು ಫ್ಲೋರ್ ಕಟ್ಬೋದು ಸರ್? ಆ 8 ಇಂಚಲ್ಲಿ ವಿತೌಟ್ ಪಿಲ್ಲರ್ ಅಂತಂದ್ರೆ ನೀವು ಕಾಲಮ್ ಇಲ್ಲದೆ ಡೂಪ್ಲೆಕ್ಸ್ ಅಂತ ಕಟ್ಬೋದು, ಗ್ರೌಂಡ್ ಫಸ್ಟ್ ಕಟ್ಬೋದು, ಫಸ್ಟ್ ವಿತೌಟ್ ಪಿಲ್ಲರ್ ಆರಾಮ ಕಟ್ಬೋದು. ಅಂದ್ರೆ ಪಾಯ ಕರೆಕ್ಟ್ ಆಗಿ ಹಾಕಿರ್ಬೇಕು, ಅದು ಬೇಸ್ ಎಲ್ಲದಕ್ಕೂ ಹಾಕ್ಲೇ, ಯಾವ್ದೇ ಬ್ರಿಕ್ ಆದ್ರೂ ಬೇಸ್. 6 ಇಂಚಲ್ಲಿ ನೀವು ಕಾಲಮ್ ಹಾಕೊಂಡು ಎಷ್ಟು ಫ್ಲೋರ್ ಬೇಕಾದ್ರೂ ನೀವು ಹೋಗ್ಬೋದು. ಅದು ನಿಮ್ಮ ಇಂಜಿನಿಯರ್ ಏನ್ ಅದು ಸ್ಟ್ರಕ್ಚರ್ ಇದು ಕೊಟ್ಟಿರ್ತಾರೆ, ಪ್ಲಾನ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ಅದು ಹೋಗ್ಬೋದು. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಪ್ಲಾಸ್ಟಿಂಗು ಇದ್ರದ್ದೆಲ್ಲ ಇಲ್ಲ ಅಂತ ತಿಳಿಸಿದ್ದೀನಿ. ನಾವು ಇಲ್ಲ, ನಾವು 6 ಇಂಚಲ್ಲೇ ಕಟ್ತೀವಿ ಅಂತಂದಾಗ ಶೀಟ್ ಹಾಕ್ಬೋದು ಮತ್ತೆ ನೀವು 1 ಇಂಚು ಇದನ್ನೆರಡನ್ನೂ ಉಪಯೋಗಿಸ್ಕೊಬೋದು ಅಷ್ಟು.
ಅದಕ್ಕೆ ಹೋಗ್ಬಿಟ್ಟು ನಾನು ಮೋಲ್ಡ್ ಆರ್ ಇಂಚ್ ಅಲ್ಲಿ ಮೋಲ್ಡ್ ಹಾಕ್ತೀನಿ ಅಂದ್ರೆ ನಾವು ಅದಕ್ಕೆ ಪಿಲ್ಲರ್ ಇಲ್ಲ ಅಂದ್ರೆ ಅದಕ್ಕೆ ನಾವು ಪಿಲ್ಲರ್ ಇದ್ರೆ ಆರ್ ಇಂಚ್ ಅಲ್ಲೂ ಮೋಲ್ಡ್ ಹಾಕಬಹುದು. ಪಿಲ್ಲರ್ ಇಲ್ಲ ಅಂದ್ರೆ ಮಾತ್ರ ಆರ್ ಇಂಚ್ ಮೋಲ್ಡ್ ರೆಕಮೆಂಡ್ ಮಾಡೋದಿಲ್ಲ, ಅಂಚು ಮತ್ತೆ ಸೀಟ್ ಹಾಕೋದಕ್ಕೆ. ಅದು ಹೇಗೆ ಅಂದ್ರೆ ಇಂಜಿನಿಯರ್ಸ್ ನಮ್ಮ ಇಂಜಿನಿಯರ್ಸ್ ಇದ್ರ ಪ್ರಕಾರ 12 kg ಅದು ವೆಯ್ಟ್ ಮತ್ತೆ ಅದ್ರದ್ದೊಂದು ಇದು ಮಾಡ್ಕೊಂಡಿದ್ದಾರೆ. ಅದ್ರ ಪ್ರಕಾರ ಬಂದ್ರೆ ಅದು ಲೋಡ್ ಬೇರಿಂಗ್ ಅಲ್ಲ ಅಂತಂದ್ರೆ ನಂದು ಆಕ್ಚುಲಿ 13-14 kg 15 ಮುಟ್ತದೆ, ಆದರೂ ಅದು ಲೋಡ್ ಬೇರಿಂಗ್. ನಾವು ಯಾರಿಗೂ ಲೋಡ್ ಬೇರಿಂಗ್ ಅಂತ ಇವತ್ತಿನವರೆಗೂ ಯಾರಿಗೂ ಸಜೆಸ್ಟ್ ಮಾಡಿಲ್ಲ. ಯಾಕೆಂತಂದ್ರೆ ಅದು ಮುಂದೆ ಆಗುವಂತ ಅನಾಹುತಗಳಿಗೆಲ್ಲ ನಾವು ಯಾಕೆ ಅದಕ್ಕೆ ತಲೆ ಕೊಡಬೇಕು. ಸೊ ಏನು ಇಂಜಿನಿಯರಿಂಗ್ ಸ್ಟ್ಯಾಂಡರ್ಡ್ ಇದೆ ಅದನ್ನ ಅವ್ರದ್ದು ಇಂಜಿನಿಯರ್ ಏನು ಹೇಳಿದ್ರೆ ಅದನ್ನ ಪಾಲಿಸ್ತಾ ಇದೀವಿ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ನಾವು ಮಾಡ್ತಿಲ್ಲ ಸರ್. ಸೊ ಒಂದೂವರೆ ತಿಂಗಳಂತೂ ಮುಂಚೆ ನಿಮಗೆ ಆರ್ಡರ್ ಕೊಟ್ಟರೆ ಖಂಡಿತ ಐಟಿಐಗಳು ಸಿಗುತ್ತೆ. ಪ್ರೈಸು ಫಿಕ್ಸ್ ಇದೆ ಎಲ್ಲರಿಗೂ, ಆಲ್ ಓವರ್ ಕರ್ನಾಟಕ ನೀವು ಯಾರೇ ಬನ್ನಿ ಸೇಮ್ ಪ್ರೈಸ್. ಅವ್ರಿಗೆ ಟೈಮ್ ತಗೊಂಡು ಕೊಟ್ಟೆ ಕೊಡ್ತೀವಿ, ಯಾರಿಗೂ ಇಲ್ಲ ಅಂತ ಮಾತ್ರ ಹೇಳೋದಿಲ್ಲ, ಬಟ್ ಕಾಯ್ಬೇಕಾಗುತ್ತೆ.